ಅನಿಸ್ತಿರೋದೇನು ಅಂದರೆ ಸರ್ಕಾರ ಹಿಂಬಾಗ್ಲಿನಿಂದ ಈ ಹೊಸ ಮದ್ಯದಂಗಡಿ ತೆರೆಯಕ್ಕೆ ಹೊರಟಿದೆ ಸರ್ಕಾರ ಏನು ಸರ್ಕಾರ ಏನು ಗ್ಯಾರಂಟಿಗಳನ್ನ ಕೊಟ್ಟಿದೆ ಕೊಡ್ತಾ ಇದೆ ಅದಕ್ಕೆ ಅದಕ್ಕೆ ಆದಾಯ ತರಕ್ಕೋಸ್ಕರ ಈ ಒಂದು ಪರವಾನಗಿಗಳನ್ನ ಕೊಡಕ್ಕೆ ಹೊರಟಿದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಬಟ್ ನಾವು ಇದನ್ನ ಭಾರತೀಯ ಮಹಿಳಾ ಒಕ್ಕೂಟ ಅಥವಾ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ ವತಿಯಿಂದ ನಾವು ಇದನ್ನ ತೀವ್ರವಾಗಿ ವಿರೋಧಿಸುತ್ತೇವೆ ಏಕೆಂದರೆ ಒಂದು ಇದು ಮಹಿಳೆಯರಿಗಷ್ಟೇ ಅಲ್ಲ ಪುರುಷರಿಗೂ ಕೂಡ ಇದು ಹಾನಿಕರ ಈಗಷ್ಟೇ ಈಗಾಗಲೇ ಸಾಕಷ್ಟು ಮದ್ಯದಂಗಡಿಗಳಿವೆ ಇನ್ನಷ್ಟು ಹೊಸ ಮದ್ಯದಂಗಡಿಗಳನ್ನ ತೆರೆದ್ರೆ ಅದು ಯಾರು ಕುಡಿತದ ಚಟಕ್ಕೆ ಬಿದ್ದಿದ್ದಾರೆ ಅವರಿಗೆ ಇನ್ನಷ್ಟು ಆಹ್ವಾನ ಮಾಡಿದಂಗ ಆಗುತ್ತೆ ಕುಡಿಯೋದಕ್ಕೆ ಹಾಗೇನೇ ಹೆಣ್ಮಕ್ಳ ಮೇಲೆ ಕೌಟುಂಬಿಕ ದೌರ್ಜನ್ಯಕ್ಕೆ ಇನ್ನಷ್ಟು ಅವಕಾಶ ಮಾಡಿಕೊಟ್ಟಾಗುತ್ತೆ ಹಾಗಾಗಿ ಸರ್ಕಾರಕ್ಕೆ ನಾವು ಇಲ್ಲಿ ಹೇಳ್ತಾ ಇರೋದು ನಮ್ಮ ಆಗ್ರಹ ಇರೋದೇನು ಅಂತಂದರೆ ಯಾವುದೇ ಕಾರಣಕ್ಕೂ ಈ ಪ್ರಸ್ತಾವನೆಯನ್ನು ಜಾರಿಗೆ ತರಬಾರ್ದು ಅಂತ ಹಾಗೊಂದು ವೇಳೆ ಏನಾದರೂ ಸರ್ಕಾರ ಅದು ಅಲ್ಲದೆ ಈ ಅಬಕಾರಿ ಸಚಿವರು ಏನು ಹೇಳ್ತಾರೆ ಜನಸಂಖ್ಯೆ ಆಧಾರದ ಮೇಲೆ ನಾವು ತರ್ತೀವಿ ಅಂತ ಪರವಾನಗಿ ಕೊಡ್ತೀವಿ ಅಂತ ಇದೇನು ಜನಸಂಖ್ಯೆ ಆಧಾರದ ಮೇಲೆ ಕೊಡೋಕ್ಕೆ ಇದೇನು ಶಾಲೆನಾ ಇಲ್ಲ ಆಸ್ಪತ್ರೆನಾ ಇಲ್ಲ ಅಂಗನವಾಡಿ ಕೇಂದ್ರ ಕೆಟ್ಟೋಯ್ತಾ ಇದು ತುಂಬ ಅಸಹ್ಯವಾದ ಒಂದು ವಿತಂಡವಾದ ಅಂತ ನಾವು ಹೇಳ್ತೇವೆ ಸೊ ಹಾಗಾಗಿ ಇಮ್ಮಿಡಿಯೇಟಾಗಿ ಇಂಥ ಒಂದು ಏನೇ ಪ್ರಸ್ತಾವನೆ ಇದ್ದರೂ ಅದನ್ನು ವಾಪಸ್ ತಗೋಬೇಕು ಅದನ್ನು ರದ್ದು ಮಾಡಬೇಕು ಆಮೇಲೆ ಸರ್ಕಾರ ನೈತಿಕತೆಯನ್ನು ಕಳ್ಕೊಬಾರ್ದು ಹಿಂಬಾಗಿಲಿನಿಂದ ಅದನ್ನು ಜಾರಿ ಮಾಡೋಕ್ಕೆ ಹೋಗಿ ತನ್ನ ನೈತಿಕತೆಯನ್ನು ಕಳ್ಕೊಬಾರ್ದು ಮತ್ತು ಅದೇ ಹಾಗೇನಾದ್ರು ಮಾಡಿದ್ದೆ ಅದಲ್ಲಿ ನಾವು ಹೆಣ್ಮಕ್ಕಳು ಇವರ ಶಕ್ತಿ ಯೋಜನೆಯಿಂದ ಬೀದಿಗೆ ಬಂದು ಹೇಗೆ ಸ್ವಾತಂತ್ರ್ಯ ಅನುಭವಿಸಿದ್ವೋ ಅದೇ ಥರನೇ ನಾವು ಬೀದಿಗಿಳಿದು ಇನ್ನಷ್ಟು ದೊಡ್ಡ ಮಾದರಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ ಅಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ನನ್ನ ಹೆಸರು ಜ್ಯೋತಿ ಅಂತ ನಾನು ಭಾರತೀಯ ಮಹಿಳಾ ಒಕ್ಕೂಟ ಅಥವಾ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ನ ರಾಜ್ಯ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ